ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಾಮೆಂಟ್ ಮಾಡಿದ್ದಾರೆ, ಈ ಮೆಜರ್ಮೆಂಟ್ಗೆ ನನಗೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸಿ ಅಂತ. ನೋಡಿ, ಅವ್ರಿಗೋಸ್ಕರ 38 ಚೆಸ್ಟ್ ಮೆಜರ್ಮೆಂಟು ಮತ್ತು ಅವ್ರದ್ದು 38 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಆರ್ಮಲ್ ರೌಂಡಿಂಗ್ ಅನ್ನೋದು ತುಂಬ ಕಡಿಮೆ ಇದೆ. 38ಗೆ 17ರಿಂದ 18ವರೆಗೂ ಆರ್ಮಲ್ ರೌಂಡಿಂಗ್ ಅನ್ನೋದು ಬರಬೇಕು, ಆದರೆ ಬರೀ 15 ಇಂಚು ಮಾತ್ರನೇ ಅವರು ನನಗೆ ಮೆಸೇಜ್ ಕಳಿಸಿದ್ದಾರೆ, ಅಂದರೆ ತುಂಬ ಕಡಿಮೆ ಇದೆ. ಅದನ್ನು ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಸಬ್ಸ್ಕ್ರೈಬರ್ ನಿಮಗೆ ಕಾಮೆಂಟ್ಸ್ ಮಾಡಿರೋ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಈ ಬ್ಲೌಸ್ನ ನಾನು ಪೇಪರ್ ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ, ನನಗೆ ಇವರು ಶ್ರೀದೇವಿ ವೇಣುಗೋಪಾಲ್ ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ಈ ಮೆಜರ್ಮೆಂಟ್ಗೆ ನಮಗೆ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ. ಲೆಂತು 14 ಇಂಚ್ ಇದೆ, ಚೆಸ್ಟು 38 ಅಂದರೆ ಅಪ್ಪರ್ ಚೆಸ್ಟು, ಮಿಡಲ್ ಚೆಸ್ಟ್ ಬಂದುಬಿಟ್ಟು 42 ಇಂಚ್ ಇದೆ. ಇವರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ವೇಸ್ಟ್ನ ಮೆಜರ್ಮೆಂಟು ತಿಳಿಸ್ಕೊಟ್ಟಿಲ್ಲ, ವೇಸ್ಟ್ನ ಮೆಜರ್ಮೆಂಟ್ ತಿಳಿಸ್ಕೊಟ್ಟಿಲ್ಲ, ಹಾಗೆ ಡಾಟ್ ಪಾಯಿಂಟ್ನ ಮೆಜರ್ಮೆಂಟು ತಿಳಿಸ್ಕೊಟ್ಟಿಲ್ಲ. ವೇಸ್ಟ್ನ ಮೆಜರ್ಮೆಂಟು ನಾನು ಒಂದು ಅಂದಾಜಲ್ಲಿ ನಿಮಗೆ ಇದರಲ್ಲಿ ತೋರಿಸ್ತೀನಿ. ನಿಮಗೆ ವೇಸ್ಟ್ನ ಮೆಜರ್ಮೆಂಟು ನನಗೆ ಯಾರಾದರೂ ಕಾಮೆಂಟ್ಸ್ ಮಾಡಿದಾರೋ ಅವ್ರಿಗೆ ನಿಮಗೆ ಗೊತ್ತಿದ್ದರೆ ಆ ವೇಸ್ಟ್ನ ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಿ. ನಾನು ಮಾತ್ರ ಅಂದಾಜು ಮೇಲೆ ಈಗ ವೇಸ್ಟ್ನ ಮೆಜರ್ಮೆಂಟು ಕಟ್ ಮಾಡ್ತೀನಿ. ಯಾಕೆಂದರೆ ನೀವು ನನಗೆ ವೇಸ್ಟ್ನ ಮೆಜರ್ಮೆಂಟ್ ಕೊಟ್ಟಿಲ್ಲ, ಸೊಂಟದಳತೆ ಕೊಟ್ಟಿಲ್ಲ, ಹಾಗೆ ಆರ್ಮಲ್ ರೌಂಡಿಂಗು 15 ಇಂಚ್ ಇದೆ. ಅಂದರೆ ಈ ಮೆಜರ್ಮೆಂಟ್ಗೆ 38 ಇಂಚು ಅಪ್ಪರ್ ಚೆಸ್ಟಿಗೆ 15 ಇಂಚು ತುಂಬಾ ಕಡಿಮೆ, 17ರಿಂದ 18 ಇಂಚು ಆ ಮಧ್ಯದಲ್ಲೇ ನಮಗೆ ಆರ್ಮಲ್ ರೌಂಡಿಂಗ್ ಅನ್ನೋದು ಬರಬೇಕು, ಆದರೆ ಇದು ಕಡಿಮೆ ಇದೆ. ಬ್ಯಾಕ್ ನೆಕ್ 9 ಇಂಚು, ಫ್ರಂಟ್ ನೆಕ್ 6.5 ಇಂಚು, ಸ್ಲೀವ್ ಲೆಂತು 8 ಮತ್ತು 11 ಇಂಚ್ ಲೂಸು, ಡಾಟ್ ಪಾಯಿಂಟು ಈ ಚೆಸ್ಟ್ ಮೆಜರ್ಮೆಂಟಿಗೆ ನಾನು ತೊಗೊಂಡಿರೋದು. ಇಷ್ಟಕ್ಕೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ಮಾರ್ಜಿನ್ ತೊಗೊಳ್ಳೋಣ, ಒಂದು 1/2 ಇಂಚು, ಹಾಗೆ ಲೆಂತ್ ತೊಗೊಳ್ಳೋಣ, 14 ಇಂಚು ಲೆಂತು, ಅದಕ್ಕೆ ಮೇಲ್ಗಡೆ 1/2 ಇಂಚು ಶೋಲ್ಡರ್ ಮಾರ್ಜಿನ್ನು, ಇದಕ್ಕೆ ನಾವು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ವೇಸ್ಟ್ನ ಮೆಜರ್ಮೆಂಟು, ನಾನು ಈಗ ಒಂದು 35 ಇಂಚು ತೊಗೊಳ್ತಿದ್ದೀನಿ. 35 ಇಂಚು ಅಂದರೆ ನಮಗೆ 8¾ ಇಂಚು, 8¾ಗೆ ಮತ್ತೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೀವಿ. ಈ 1 ಇಂಚು ತುಂಬ ಜನ ಕೇಳ್ತಿದ್ದಾರೆ, ಈ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀರಾ ಮತ್ತೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀರಾ ಏನಕ್ಕೆ ಅಂತ. ಈ 1 ಇಂಚು ನಮಗೆ ನೋಡಿ ಈ ಬ್ಯಾಕ್ ಡಾಟ್ ಹಿಡಿಯೋದಕ್ಕೋಸ್ಕರ, ನಾವು ಈ ಬ್ಯಾಕ್ ಡಾಟ್ ಹಿಡಿತೀವಲ್ಲ ಈ ಡಾಟ್ಗೋಸ್ಕರ ಇಲ್ಲಿ ಫಸ್ಟೇ 1 ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು, ಇಲ್ಲಾಂದರೆ ನಿಮಗೆ ಈ ಪೀಸ್ ಶಾರ್ಟೇಜ್ ಬರುತ್ತೆ. ಇದಾದ ನಂತರ ನೀವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1-2 ಇಂಚು ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಈಗ ಇದಾದ ನಂತರ ನಮಗೆ ಶೋಲ್ಡರು, ಈ ಶೋಲ್ಡರ್ ಬಂದುಬಿಟ್ಟು ನಮಗೆ ಆ್ಯಸ್ ಇಟ್ ಈಸ್ ಅಪ್ಪರ್ ಚೆಸ್ಟಲ್ಲಿ 6ನೇ ಭಾಗ, ಅಂದರೆ ನಮಗೆ 6.5 ಇಂಚ್ ಬರುತ್ತೆ. ಆ 6.5 ಇಂಚ್ಗೆ ನಾವು ಮಾರ್ಕ್ ಮಾಡ್ತೀವಿ. ಹಾಗೆ ಬಂದುಬಿಟ್ಟು 3¼ ಇಂಚು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ತೀವಿ ನೆಕ್ ಬಿಡ್ತು. ಈಗ ಬಂದುಬಿಟ್ಟು ಈ ಡೌನಿಂಗು, ಅಂದರೆ ಈ ಆರ್ಮಲ್ ಡೌನಿಂಗ್ ಬಂದುಬಿಟ್ಟು ಈಗ ನಾವೇನು ಮಾಡಬೇಕು ಅಂದರೆ ಈ ಶೋ ನಮಗೆ ಆರ್ಮಲ್ ರೌಂಡಿಂಗು ಕಡಿಮೆ ಇರೋದ್ರಿಂದ 6.5 ಇಂಚ್ ತೊಗೊಳ್ಬೇಕಲ್ವ, ಈ 6.5 ಇಂಚ್ ತೊಗೊಂಡ್ರೆ ನಮಗೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು 1 ಇಂಚ್ ಮೈನಸ್ ಮಾಡಿ 5½ ಇಂಚು ತೊಗೊಳ್ಳೋಣ. ಈ ಥರ 5½ ಇಂಚ್ ತೊಗೊಳ್ಳೋದ್ರಿಂದ ನಮಗೆ ಆರ್ಮಲ್ ರೌಂಡಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅವ್ರಿಗೆ ಆರ್ಮಲ್ ರೌಂಡಿಂಗ್ ಅನ್ನೋದು ತುಂಬಾ ಕಡಿಮೆ ಇದೆ, ಹಾಗಾಗಿ ನಾವು ಈ ಆರ್ಮಲ್ ರೌಂಡಿಂಗ್ಗೆ ಆರ್ಮಲ್ ಡೌನಿಂಗ್ನ ಕಡಿಮೆ ಮಾಡಿಕೊಳ್ಬೇಕು. ಶೋಲ್ಡರ್ ಆ್ಯಸ್ ಇಟ್ ಈಸ್ ಇವರ ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರ್ನ ನಾವಿಷ್ಟೇ ತೊಗೊಳ್ಬೋದು ಆರಾಮವಾಗಿ. ಈಗ ಬಂದುಬಿಟ್ಟು ಇವರ ಅಪ್ಪರ್ ಚೆಸ್ಟ್ ಬಂದುಬಿಟ್ಟು 38 ಇಂಚ್ ಇದೆ, ಅದರಲ್ಲಿ 4ನೇ ಭಾಗ 9½, ಇದಕ್ಕೆ 1/2 ಇಂಚು ಫಿಟ್ಟಿಂಗಿಗೋಸ್ಕರ ತೊಗೊಳ್ಬೇಕು, ಲೂಸು ಅಲ್ಲ ಫಿಟ್ಟಿಂಗ್ ಅದು. ಈಗ ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಹಾಗೆ ಮಾರ್ಜಿನ್ ನಾವು ಎಕ್ಸ್ಟ್ರಾ ಏನು ತೊಗೊಂಡಿತ್ತು ಆ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ನ ಮಾಡೋದು, ಈ ಥರ ಬ್ಲೌಸ್ ಮಾರ್ಕ್ನ ಮಾಡೋದು. ಈಗ ಬಂದುಬಿಟ್ಟು 9 ಇಂಚು ರೆಡಿ, ಅವರು ನಮಗೆ ಡೀಪ್ ಕೊಟ್ಟಿದ್ದಾರೆ, ಆ 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಬಂದುಬಿಟ್ಟು ಇಲ್ಲಿಂದ 1½ ಇಂಚ್ ಈ ಥರ ಕ್ರಾಸ್ ಇರಬೇಕು. ನೋಡಿ, ಇಲ್ಲಿ 3¼ ತೊಗೊಂಡಿದ್ವಲ್ಲ, ಇಲ್ಲಿ ಒಂದು 3¾ವರೆಗೂ ತೊಗೊಳ್ಬೋದು. ಇದಕ್ಕೆ ನಾವು ಈ ಥರ ರೌಂಡ್ ನೆಕ್ನ ಆಗಲಿ ನಾವು ಯಾವುದಾದ್ರೂ ಒಂದು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟು ನಿಮಗೆ ಇದು. ಇದಾದ ನಂತರ ನಾವು ನಿಮ್ಮ ಹತ್ರ ಈ ಥರ ನೋಡಿ ಶೇಪ್ ಸ್ಕೇಲ್ ಏನಾದರೂ ಇದ್ದರೆ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನಾವು ಈ ಆರ್ಮಲ್ ರೌಂಡಿಂಗ್ ಅನ್ನೋದನ್ನು ತೊಗೊಳ್ಬೇಕು.
ಈ ಥರ ಆರ್ಮೋಲ್ ರೌಂಡಿಂಗ್ನ ತೊಗೊಂಡ ನಂತರ ಈಗ ಈ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಕನ್ಫರ್ಮ್ ಆಗಿ ನೀವು ಯಾವಾಗಲೂ ಚೆಕ್ ಮಾಡ್ಕೊಳ್ಳೇಬೇಕು. ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನೋಡಿ ಒಂದು ಪಾಯಿಂಟ್ ಮಾತ್ರ ಜಾಸ್ತಿ ಬರ್ತಿದೆ, ಒಂದೇ ಒಂದು ಪಾಯಿಂಟ್ ಮಾತ್ರ ಜಾಸ್ತಿ ಬರ್ತಿದೆ, ಏಳುವರೆ ಒಂದು ಪಾಯಿಂಟು. ನಮ್ಗೆ ಒಂದು ಪಾಯಿಂಟು ಕಾಲು ಇಂಚ್ವರೆಗೂ ಏನು ಜಾಸ್ತಿ ಬಂದ್ರೂ, ಎರಡು ಪಾಯಿಂಟ್ವರೆಗೂ ಜಾಸ್ತಿ ಬಂದರೂ ನಮಗೆ ಆಲ್ಟ್ರೇಷನ್ ಏನು ಬರೋದಿಲ್ಲ. ನಿಮಗೆ ನಾನು ವಿಡಿಯೋದಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ನಾವು ಮಾರ್ಕಿಂಗ್ ಏನಾದರೆ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ಗೆ ಆ್ಯಸ್ ಇಟ್ ಈಸ್ ಆಗಿ ಈ ಥರ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಇವಕ್ಕೆಲ್ಲ ಈ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಇದು ಕರೆಕ್ಟಾಗಿ ಬರುತ್ತೆ. ಇದು ಬಂದುಬಿಟ್ಟು ಬ್ಯಾಕ್ ಡಾಟ್ ಪಾಯಿಂಟು. ಈಗ ನಿಮಗೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಬೇಕು ಅಂದರೆ ಈ ಥರ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಇವ್ರಿಗೆ ಡೀಪು ಕಡಿಮೆ ಇದೆ, ನಾವು ಶೋಲ್ಡರಲ್ಲಿ ಅರ್ಧ ಆರಾಮಾಗಿ ತೊಗೊಳ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫ್ರಂಟು. ಈ ಥರ ತೊಗೊಳ್ಳಿ. ಈ ಕಡೆ ಸೈಡಲ್ಲಿ ನಾವು ಮಾರ್ಜಿನ್ಗೋಸ್ಕರ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಈ ಲೆಂತ್, ಈ ಕಡೆ ಸೈಡ್ ಲೆಂತು ಮತ್ತು ಇದು ಬ್ಯಾಕ್ ಲೆಂತು. ಇದಾದ ನಂತರ ನಮಗೆ ಇದು ನೆಕ್ ಬಿಡ್ತು, ಈಗ ಇದು ಶೋಲ್ಡರ್, ಈಗ ಇದು ಆರ್ಮಲ್ ರೌಂಡಿಂಗು, ಇದು ಚೆಸ್ಟು. ಇಷ್ಟನ್ನು ನಾವು ಫಸ್ಟು ಮಾರ್ಕ್ನ ಮಾಡ್ಕೊಳ್ಬೇಕು. ಇಷ್ಟನ್ನು ನಾವು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಸೈಡ್ ಪಾರ್ಟ್ನ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಫ್ರಂಟ್ ಆರೂವರೆ ಇದೆಯಲ್ವ, ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ನೆಕ್ನ ಶೇಪ್ ತೊಗೊಳ್ಳೋಣ. ಇದು ನಾನು ಒಂದು ರೌಂಡೇ ಮಾಡ್ತಿದ್ದೀನಿ ಶೇಪು. ಈಗ ಇದಾದ ನಂತರ ನಮಗೆ ಡಾಟ್ ಪಾಯಿಂಟು, ನಾವು ಅದರಲ್ಲಿ ಎಷ್ಟು ತೊಗೊಂಡಿದ್ದೀವಿ, ಹತ್ತುವರೆ ಇಂಚ್ ತೊಗೊಂಡಿದ್ದೀವಿ. ಅಂದರೆ ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಹತ್ತುವರೆ, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಎರಡೂವರೆ ಇಂಚು, ಮತ್ತು ಒಂದು ಅರ್ಧ ಇಂಚು ಮಾರ್ಜಿನ್ನು. ಇವಕ್ಕೆಲ್ಲ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಈ ಶೋಲ್ಡರ್ ಸೆಂಟರ್ಗೆ ನೋಡಿ, ಇಲ್ಲಿಂದ ಈ ಸ್ಕೇಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಈ ಸೆಂಟರ್ಗೆ ಬರೋ ಥರ ಈ ಮಾರ್ಕ್ನ ಮಾಡ್ಕೊಳ್ಳಿ. ಈ ಚೆಸ್ಟ್ಗೆ ನೀವು ಒಂದು ಕಾಲು ಇಂಚ್ವರೆಗೂ ತೊಗೊಳ್ಬೋದು ಆರಾಮಾಗಿ ಈ ಡಾಟ್ನ. ಈಗ ಇದನ್ನು ಈ ಥರ ಇಟ್ಕೊಳ್ಳಿ, ಈ ಸ್ಕೇಲ್ನ ಈ ಥರ ಇಟ್ಕೊಂಡು ಈ ಡಾಟು ಮತ್ತು ಈ ಡಾಟು ಎರಡು ಡಾಟ್ನ ಮಾರ್ಕ್ ಮಾಡಿಕೊಡಿ. ಇಷ್ಟು. ಇಲ್ಲಿಂದ ನೀವು ಈ ಡಾಟ್ಗೆ ಒಂದು ಎರಡು ಇಲ್ಲ ಎರಡೂವರೆ ಇಂಚ್ ತೊಗೊಳ್ಳಿ ಈ ಮೆಜರ್ಮೆಂಟ್ಗೆ. ಈಗ ನೀವು ಇದರ ಸೆಂಟರ್ಗೆ, ಈ ನೆಕ್ಕು ಮತ್ತು ಇದರ ಸೆಂಟರ್ಗೆ, ಇಲ್ಲ ಇದು ಇದ್ರ ಸೆಂಟರ್ಗೆ, ಯಾವುದರಲ್ಲಾದರೂ ಒಂದರಲ್ಲಿ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು. ನೆಕ್ ಡಿಪ್ ಜಾಸ್ತಿ ಇತ್ತು ಇಲ್ಲಿವರೆಗೂ ಅಂದರೆ ನೀವು ಮತ್ತು ಇದಕ್ಕೂ ಇದಕ್ಕೂ ಸೆಂಟ್ರಲ್ಲಿ ಡಾಟ್ನ ಹಾಕ್ಬೋದು. ಈ ನೆಕ್ಕು ನೆಕ್ ಅಂದರೆ ಇದು ಡೀಪು, ಡೀಪ್ ಜಾಸ್ತಿ ಇದ್ದರೆ, ಡೀಪ್ ಕಡಿಮೆ ಇದ್ದರೆ ನೀವು ಇದು ಮತ್ತು ಇದರ ಸೆಂಟರ್ಗೆ ಈ ಡಾಟ್ನ ಹಾಕಬೇಕು ಈ ಥರ. ಇಷ್ಟು. ಮತ್ತು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ವರೆಗೂ ತೊಗೊಳ್ಬೋದು, ಮುಕ್ಕಾಲಿಂದ ಒಂದು ಇಂಚ್ವರೆಗೂ ಬೇಕಾದರೂ ಇದು ತೊಗೊಳ್ಬೋದು. ಯಾಕಂದರೆ ನಿಮಗೆ ಈ ಪಟ್ಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಾವು ಡೌನ್ ಮಾಡಿದಾಗಲ್ಲ. ಹಾಗೆ ಬಂದುಬಿಟ್ಟು ನೋಡಿ, ನಾವು ಇಲ್ಲಿ ಬ್ಯಾಕ್ನ ಈ ಬ್ಯಾಕ್ನ ಲೆಂತ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಎರಡು ಇಂಚು ಈ ಥರ. ಈಗ ಇದಾದ ನಂತರ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಈ ಮಿಡ್ಲ್ ಚೆಸ್ಟ್ನ ಈಗ ಮೆಜರ್ ಮಾಡ್ಕೊಳ್ಬೇಕು. ಈ ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು ನಮಗೆ 42 ಇಂಚು ಇದೆ. 42 ಇಂಚು ಅಂದರೆ ಹತ್ತೂವರೆ ಇಂಚು ಬರುತ್ತೆ. ಈ ಹತ್ತೂವರೆ ಇಂಚು ಪ್ಲಸ್ ಫಿಟ್ಟಿಂಗ್ಗೋಸ್ಕರ ಒಂದು ಹಾಫ್ ಇಂಚು. ಈಗ ಇದಕ್ಕೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್. ಈಗ ನಮಗೆ ಈ ಮಿಡ್ಲ್ ಚೆಸ್ಟನ್ನು ಕರೆಕ್ಟಾಗೆ ಬಂತು. ಈ ಅಪ್ಪರ್ ಚೆಸ್ಟು ಯಾವ ಥರ ಅಂದರೆ ನೋಡಿ, ಈ ಅಪ್ಪರ್ ಚೆಸ್ಟು ನಮಗೀಗ 10¾ ಇಂಚ್ ಬರ್ತಿದೆ, ನಮಗೆ ಬೇಕಾಗಿರೋದು 9½. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಇಲ್ಲಿಂದ ಒಂದು ಅರ್ಧ ಇಂಚ್ ಶೇಪ್ ತೊಗೊಳ್ಳಿ ಮತ್ತು ಈ ಡಾಟ್ ಪಾಯಿಂಟ್ನ ಜಾಸ್ತಿ ತೊಗೊಳ್ಳಿ ಅಂತ. ಆ ಮೆಥಡ್ನ ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಈ ಮೆಜರ್ಮೆಂಟ್ಗೆ ಆರಾಮಾಗಿ ಕಟ್ ಮಾಡ್ಬೋದು, ಯಾವುದೇ ಥರದ ಆಲ್ಟ್ರೇಷನ್ ಅನ್ನೋದು ಇರೋದಿಲ್ಲ
ನಿಮಗೆ ಅದನ್ನು ನಾನು ತೋರಿಸ್ತೀನಿ. ಮತ್ತು ಅರ್ಥ ಆಗಿಲ್ಲ ಅಂದರೆ ನೋಡಿ, ಈ ಥರ ನೆಕ್ಕು ಶೋಲ್ಡರು ಈ ಶೇಪ್ ಬಂದುಬಿಟ್ಟು, ಈಗ ನೀವು ಈ ಶೇಪು, ಈಗ ಈ ಮಾರ್ಕರ್ ಏನಿದೆಯೋ ಈ ಮಾರ್ಕ್ ಬಿಟ್ಟು ಒಂದು ಅರ್ಧ ಇಂಚ್ವರೆಗೂ ಈ ಥರ ಒಳಗಡೆ ತೊಗೊಂಡು ಈ ಶೇಪ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಈ ನಾನು ಏನು ಈಗ ತೋರಿಸಿದ್ದೀನಿ ನಿಮಗೆ, ಇದನ್ನು ಫಾಲೋ ಮಾಡಿ ನೀವು ಕಟಿಂಗ್ನ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇಲ್ಲಿಂದ ಒಂದು ಅರ್ಧ ಇಂಚು ಈ ಥರ ಕ್ರಾಸ್ ತೊಗೊಳ್ಳೋಣ. ಈ ಥರ ತೊಗೊಳ್ಳೋದ್ರಿಂದ ನಿಮಗೆ ಈ ನೆಕ್ ಹಿಡಿತೇನು ಕಡಿಮೆ ಆಗೋದಿಲ್ಲ, ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿಂದ ಒಂದು ಕಾಲು ಇಂಚು ಬಿಟ್ಟು ಇಲ್ಲಿ ಚೆಕ್ ಮಾಡೋಣ, 1.5 ಇಂಚ್ ಇದೆ, ಇನ್ನು ನಮಗೆ 1 ಇಂಚ್ ಜಾಸ್ತಿ ಇದೆ. ಈ 1 ಇಂಚು ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಡಾಟ್ನ ಇಟ್ಕೊಳ್ಬೇಕು. ಈ ಥರ ಡಾಟ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಅದು ನನಗೆ ಡೌಟ್ಸ್ ಕೇಳಿದ್ದಾರೆ ಫ್ರೆಂಡ್ಸ್, ಫ್ರಂಟ್ ಆರ್ಮಲ್ ರೌಂಡಿಂಗ್ನ ಕಡಿಮೆ ಆಗಲ್ವಾ ಅಂತ ಕೇಳಿದ್ದಾರೆ. ನೋಡ್ಕೊಳ್ಬೋದು ನೀವೀಗ ಫ್ರಂಟ್ ಆರ್ಮಲ್ ರೌಂಡಿಂಗ್ನ ಕಟ್. ಈಗ ಬ್ಯಾಕ್ ಲೆಂತ್ ಬಂದುಬಿಟ್ಟು ನಮಗೆ ಇಲ್ಲಿದೆ, ಬ್ಯಾಕ್ ಲೆಂತ್ಗಿಂತ ನಮಗಿನ್ನೂ ಜಾಸ್ತಿನೇ ಇದೆ ಇದು 1/2 ಇಂಚು. ಆಗಿದ್ದಾಗ ನಾವು ಇಲ್ಲಿ 1 ಇಂಚನ್ನ ಈ ಥರ ಇಟ್ಕೊಂಡ್ರೆ ನಮಗೆ ಬ್ಯಾಕ್ ಲೆಂತ್ಗಿಂತ ಫ್ರಂಟ್ ಲೆಂತ್ ಈಗ ಕಡಿಮೆಯೂ ಬರ್ತಾ ಇದೆ. ಓಕೆನಾ? ಆವಾಗ ನಮಗೆ ಅಪ್ಪರ್ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಮಿಡಲ್ ಚೆಸ್ಟ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇದರಲ್ಲಿ ಸ್ಲೀವ್ಸು ಕ್ರಾಸ್ ಬೆಲ್ಟ್ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇದು 8.75 ಇಂಚು ಸ್ಲೀವ್, ಯಾವುದು 8 ಇಂಚ್ ಸ್ಲೀವ್ಸ್ ಇದೆ, 11.5 ಇಂಚು ಸ್ಲೀವ್ ಲೂಸ್ ಇದೆ. ನೀವು ಅದು ನೀವು ಅದರಲ್ಲಿ ನಿಮಗೆ ಯಾವುದೇ ಥರದ ವ್ಯತ್ಯಾಸವೂ ಇರೋದಿಲ್ಲ. ಸ್ಲೀವ್ಸ್ ಕಟ್ ಮಾಡೋದು ನಾನು ಏನು ತೋರಿಸಿದ್ದೀನಿ ಆ್ಯಸ್ ಇಟ್ ಈಸ್, ನೀವು ಅದೇ ಥರನೇ ಸ್ಲೀವ್ಸ್ ಕಟ್ ಮಾಡಬೇಕು. ಅದೇ ಥರ ಕಟ್ ಮಾಡಿದರೆ ನಿಮಗೆ ಆರಾಮಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ತೋರಿಸ್ತಾ ಇದ್ದೆ, ಕ್ರಾಸ್ ಬೆಲ್ಟ್ ತೋರಿಸ್ತಾ ಇಲ್ಲ ನಿಮಗೆ. ಅವು ಆಲ್ರೆಡಿ ನಾನು ತುಂಬ ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ, ಸುಮ್ಮನೆ ವೀಡಿಯೋಲಿ ಎಂತಾಗುತ್ತೆ ಅಂತ ನಾನು ತೋರಿಸ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.